So, hi guys, welcome back to my channel. This is Shabareesh and you're watching espeeside. ಇವತ್ತಂತೂ ಒಂದು ಅಥೆಂಟಿಕ್ ಮ್ಯಾಂಗ್ಳೂರ್ ಸ್ಟೈಲ್ ಊಟ ಗೈಸ್. ಎಲ್ಲಿಂದ ಅಂದರೆ ಜಯನಗರ್ ಥರ್ಡ್ ಬ್ಲಾಕಲ್ಲಿರೋ ಮ್ಯಾಂಗ್ಳೂರು ಸೀಪಲಿಂದ ಫುಡ್ ತರಿಸಿದ್ದೀನಿ. ಎಸ್, ಜಸ್ಟ್ ಅ ಸೆಕೆಂಡ್. ಎಸ್, ಹೇದ ಥಾಲಿ ಇದು, ಮ್ಯಾಂಗ್ಳೂರ್ ಸೀಪಲ್ ಸ್ಪೆಷಲ್ ಥಾಲಿ ತರಿಸಿದ್ದೀನಿ. ಇದರ ಕಾಸ್ಟ್ ಬಂದ್ಬಿಟ್ಟು 350 rupees ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸು. ನಾನಂತೂ ಸಿಕ್ಕಾಪಡೆ ಸಲ ಅಲ್ಲಿ ಹೋಗಿದ್ದೀನಿ, ಫುಡ್ಡಂತೂ ಅಷ್ಟೇ ಚೆನ್ನಾಗಿದೆ. ಸೊ ದ ರೀಸನ್, ಈ ಲಾಕ್ಡೌನಲ್ಲಿ ಸ್ಪೆಷಲ್ ಥಾಲಿ ಇತ್ತು, ಆರ್ಡರ್ ಮಾಡಿ ತರಿಸಿದ್ದೀನಿ. ಅನ್ಪ್ಯಾಕ್ ಮಾಡಿ, ಎಲೆ ಹಾಕಿ, ಸರ್ವ್ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ. ಎಸ್, ಈ ಸ್ಪೆಷಲ್ ಥಾಲಿಗೆ ಇದು ಬಿಟ್ಟು ಇಷ್ಟು ಐಟಮ್ ಬರುತ್ತೆ. ಇದು ಸಪ್ರೇಟ್ ಚಿಕನ್ ಸುಕ್ಕ ತರಿಸಿದ್ದೀವಿ. ಚಿಕನ್ ಸುಕ್ಕ ಅವ್ರದ್ದು ಒಳ್ಳೆ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ. ಸೊ ಅದೊಂದು ಸಪ್ರೇಟ್ ಐಟಮ್. ಥಾಲಿ ಅಂದರೆ ಇಷ್ಟು ಫುಲ್ ಬರುತ್ತೆ. ಈಗ ಇದನ್ನು ಎಲೆಗೆ ಹಾಕಿ ಸರ್ವ್ ಮಾಡಿ ಏನೇನಂತ ಹೇಳ್ತೀನಿ ನಿಮಗೆ, ಬನ್ನಿ. ಎಸ್, ಹಿಯದ ತಾಲಿ ಗೈಸ್. ತುಂಬ ದಿವಸ ಆಯಿತು ಬಾಳೆ ಎಲೆ ಊಟ ಮಾಡಿ. ಫುಲ್ ಆ್ಯಂಡ್ ಫುಲ್ ಕಲರ್ಫುಲ್ಲಾಗಿ ಕೊಡಿದ್ದಾರೆ ಐಟಮ್ಸ್. ಅಂತೂ ಏನೇನು ಕೊಡಿದಾರಂತ ನೀವೇ ನೋಡಿ. ಫಸ್ಟು ಸ್ಟಾರ್ಟರ್ ಫಿಶ್ ಕಬಾಬು, ನಾಂಗ್ ತವಾ ಫ್ರೈ, ಅದಾದಮೇಲೆ ಬಾಯಿಲ್ಡ್ ಎಗ್ಗು, ಸೀಗಡಿ ಚಟ್ನಿ ಪುಡಿ, ನಾನು ಸಪ್ರೇಟಾಗಿ ತೊಗೊಂಡಿರೋ ಚಿಕನ್ ಸುಕ್ಕ, ಮತ್ತು ಇಲ್ಲಿ ಬಿರಿಯಾನಿ ರೈಸ್ ಕೊಟ್ಟಿದ್ದಾರೆ, ನೀರು ದೋಸೆ, ಬಾಯಿಲ್ಡ್ ರೈಸು, ಮಜ್ಜಿಗೆ, ರಸಂ, ಸಿಲ್ವರ್ ಕರಿದು ಗ್ರೇವಿ. ಎಸ್, ಈ ಸಿಲ್ವರ್ ಫಿಶ್ದು ಗ್ರೇವಿ ಒಂದು 5-6 pieces ಆರಾಮಾಗಿ ಕೊಡ್ತಾರೆ. ಕ್ವಾಂಟಿಟಿ ಅಂತೂ ಸ್ವಲ್ಪ ಜಾಸ್ತಿನೇ ಇದೆ, ಒಂದು ದೊಡ್ಡ ಕಂಟೈನರ್ ಕೊಟ್ಟರು. ಮತ್ತು ರೈಸು ಕೂಡ ಇಬ್ಬರು ಆರಾಮಾಗಿ ತಿನ್ಬೋದು, ಬಾಯ್ಲ್ಡ್ ರೈಸು. 350 rupees ನನ್ನ ಕೇಳಿದ್ರೆ ತುಂಬಾ ತುಂಬ ವರ್ತು. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಎಸ್, ಫಸ್ಟ್ ಲೆಟ್ಸ್ ಟೇಸ್ಟ್ ವಿತ್ ದ ಸ್ಟಾರ್ಟರ್. ಈ ಕಬಾಬ್ ಕೊಟ್ಟಿದ್ದಾರೆ ಫುಲ್ ಆ್ಯಂಡ್ ಫುಲ್ಲು ಬಾಳೆಲೆ, ಗ್ರೀನ್ ಕಲರ್ ರೆಡ್ ಕಲರ್ಗೆ ಟೆಂಪ್ಟ್ ಆಗ್ತಿತ್ತು. 2 pieces ಕೊಡ್ತಾರೆ, ಹೇಗಿದೆ ನೋಡಿ. ಓ ಮೈ ಗಾಡ್, ಫುಲ್ಲು ಕಲರ್ಫುಲ್ ಗೈಸ್. ಆ ಬ್ಯಾಟ್ರ್ ಅಂತೂ ಮೀನ್ಗೆ ಅಷ್ಟು ಅಂಟಿದೆ. ಲೆಟ್ಸ್ ಹ್ಯಾವ್ ದ ಫಸ್ಟ್ ಬೈಟ್. ಓ, ಮಸಾಲ ಅಂತೂ ಅಷ್ಟು ಟೇಸ್ಟಾಗಿದೆ. ಬೋನ್ಲೆಸ್ ಫಿಶು, ಆಹಾಹಾಹಾ, ಅಷ್ಟು ಸ್ಪೈಸಿ. ಆ ಫಿಶ್ದು ಫ್ಲೇವರ್ ಅಂತೂ ಅಷ್ಟು ಸೂಪರಾಗಿದೆ, ಸಕ್ಕದಾಗಿದೆ. 2 pieces ಅಂತೂ ದೇವ್ರಿಗೆ ಸಾಲಲ್ಲ, ಬಿಕಾಸ್ ಆ ಟೇಸ್ಟ್ ಇನ್ನೂ ತಿನ್ನಬೇಕು, ಇನ್ನೂ ತಿನ್ನಬೇಕಂತ ಇದೆ. ಸ್ಪೈಸಿನೆಸ್ ಆಗಲಿ, ಮೀಟ್ದು ಫ್ಲೇವರ್ ಆಗಲಿ, ಸೂಪರ್ ಅಂತ ಸೂಪರಾಗಿಳಿದಿದೆ. ನೆಕ್ಸ್ಟು ಈ ನಾಂಗ್ ತವಾ ಫಿಶ್. ಓ, ಸಿಕ್ಕಾಪಟ್ಟೆ ಮುಳ್ಳಿದೆ ಇದರಲ್ಲಿ. ಆಹಾ, ಮುಳ್ಳು ಸ್ವಲ್ಪ ಜಾಸ್ತಿ, ಬಟ್ ಟೇಸ್ಟ್ ಅಂತೂ ಅದ್ಭುತ, ಸಕ್ಕದಾಗಿದೆ ಟೇಸ್ಟು. ಈ ಫಿಶ್ನ ಈ ಡ್ರೈ ಫಿಶ್ ಮಾಡ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಮುಳ್ಳು ಜಾಸ್ತಿ ಇರೋದಕ್ಕೋಸ್ಕರ ಆಫರ್ ಆಗಿ ಜಾಸ್ತಿ ಯಾರು ಇದನ್ನು ತಿನ್ನಲ್ಲ. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಫಿಶ್ಶು. ನಾಂಗು ತವಾ ಫಿಶ್, 2 pieces ಕೊಡ್ತಾರೆ. ಟೇಸ್ಟ್ ಅಂತೂ ಮಸಾಲ ಸ್ವಲ್ಪ ಒಂದು ಸ್ವಲ್ಪ ಗ್ರೇವಿ ಟೈಪ್, ಡ್ರೈ ಗ್ರೇವಿ ಥರ ಗ್ರೇವಿ ಟೈಪ್ ಬರುತ್ತೆ.
ಮಸಾಲ ಅಂತೂ ಮೇಲ್ಗಡೆ ಹಾಗೆ ಹಾಕಿದ್ದಾರೆ. ಚೆನ್ನಾಗಿ ಖಾರ ಖಾರವಾಗಿ ಸ್ಪೈಸಿಯಾಗಿ ತಿನ್ಬೋದು ಇನ್ನು. ಸೂಪರ್ ಗೈಸ್, ಇವರ ಪ್ಯಾಕಿಂಗ್ ಅಂತೂ ಸೂಪರು. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಎರಡು ಬಾಕ್ಸಲ್ಲಿ ಆರಾಮಾಗಿ ಹಾಕ್ಕೊಡ್ತಾರೆ ಇದನ್ನು. ಸೆಂಟ್ರಲ್ಲಿ ಬಾಳೆ ಎಲೆ ಹಾಕಿ ಆಮೇಲೆ ಫಾಯಿಲ್ ಪೇಪರಲ್ಲಿ ಬಿರಿಯಾನಿ, ನೀರು, ದೋಸೆ, ಮಿಕ್ಕಿದೆಲ್ಲ ಹಾಕ್ಕೊಡ್ತಾರೆ. ಸಖತ್ ಇದು ಮಿಕ್ಸ್ಡು. ಹಾ, ಅಷ್ಟು ಸ್ಪೈಸಿ ಬಾಯಲ್ಲಿ. ಸೂಪರ್ ಗೈಸ್, ನೀರು ದೋಸೆ ಎಷ್ಟೊಂದು ಎರಡು ದೋಸೆ ಕೊಟ್ಟಿದ್ದಾರೆ. ನೀರು ದೋಸೆಗೆ ನಾನು ತರಿಸಿರೋ ಚಿಕನ್ ಸುಕ್ಕ, ಸಿಲ್ವರ್ ಫಿಶ್ದು ಕರಿ ಕೂಡ ಗ್ರೇವಿ ಕೊಟ್ಟಿದ್ದಾರೆ, ಅದು ಸೂಪರ್ ಆಗಿರುತ್ತೆ. ಬಟ್ ಲೆಟ್ಸ್ ಟೇಸ್ಟ್ ವಿತ್ ದಿಸ್ ಚಿಕನ್ ಸುಕ್ಕ ಗೈಸ್. ನನಗಂತೂ ಈ ಮಂಗಳೂರು ಊಟ ಅಷ್ಟು ಇಷ್ಟ ಆಗುತ್ತೆ, ಅದರಲ್ಲಿ ಮೀನು ಊಟ ಅಂದರೆ ತುಂಬಾ ತುಂಬ ಇಷ್ಟ ಆಗುತ್ತೆ ಗೈಸ್. ನೀರು ದೋಸೆ, ಚಿಕನ್ ಸುಕ್ಕ, ನಾನು ಯಾವ ಮಂಗಳೂರು ಹೋಟ್ಲಿಗೆ ಹೋದರೂ ಫಸ್ಟ್ ಆರ್ಡರ್ ಮಾಡೋದೇ ಇದು. ಆಹಾ, ಏ ಕ್ಲಾಸು ಚಿಕನ್ ಸುಕ್ಕ, ಅಷ್ಟು ಚೆನ್ನಾಗಿದೆ. ಪೀಸ್ ಅಂತೂ ದೊಡ್ಡ ದೊಡ್ಡ ಪೀಸ್, ಒಂದು ಮೂರು ಪೀಸು ನಾನು ಸ್ವಲ್ಪ ತೊಗೊಂಡಿರೋದು. ಸೀ ದ ಫೀಲ್, ವೀಟ್ ಗೈಸ್. ಈ ಮೌತ್ ವಾಟ್ರಿಂಗ್ ಡಿಶ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಇದಂತೂ ಗ್ಯಾರಂಟಿ ಆಗಿರುತ್ತೆ. ಅದು ಮಂಗಳೂರು ಊಟ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಚೆನ್ನಾಗಿ ಪೀಸ್ ಹಿಡ್ಕೊಂಡು ಗ್ರೇವಿನೂ ತಗೊಂಡು ದೊಡ್ಡ ಫ್ಲೇವರ್ಫುಲ್ ಬೈಟ್ ಆಗ್ತಿರೋಣ. ನೆಕ್ಸ್ಟ್ ಈ ಬಾಯ್ಲ್ಡ್ ರೈಸ್ ಗೈಸ್, ಇವ್ರದ್ದು ಇದೇ ಮ್ಯಾಟರು. ನನಗಂತೂ ಬಾಯ್ಲ್ಡ್ ರೈಸ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಇದಕ್ಕೆ ಈ ಮೀನ್ ಗ್ರೇವಿ ಕೊಡ್ತಾರಲ್ಲ ಅದ್ರ ಜೊತೆ ತಿಂದ ಒಂದು ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್. ಈಗ ಸಿಲ್ವರ್ ಫಿಶ್ದು ಗ್ರೇವಿ ಹಾಕ್ಕೊಂಡು ಟ್ರೈ ಮಾಡೋಣ. ಇದು ಯಾಕೆ ಅಷ್ಟು ನನಗೆ ಸೆಟ್ ಆಗಲ್ಲ ಅಂದರೆ, ಬಿಕಾಸ್ ಸಾಂಬಾರು ಅಂತೂ ಹಾಕ್ತೀನಿ ಅಂಟಂಗೆ ನನಗಂತೂ ಕಾಣಲ್ಲ, ಬಟ್ ತುಂಬ ಒಳ್ಳೆಯದು ಫಿಶ್ ಗ್ರೇವಿ ಜೊತೆ ತಿಂದಾಗ ಅಲ್ಟಿಮೇಟ್. ನಾನು ಈ ಸಿಲ್ವರ್ ಫಿಶ್ ಕೊಟ್ಟಿದ್ದಾರೆ, ಸೂಪರಾಗಿ ಬೆಂದಿದೆ. ಇದರೆಲ್ಲ ಹಾಗೆ ಸಾಂಬಾರ್ ಫ್ಲೇವರ್ ಅಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ ಅದರಲ್ಲಿ. ಗ್ರೇವಿ ಅಂತೂ ಅಷ್ಟು ಟೇಸ್ಟ್ ಆಗಿದೆ, ಸೇವರಿನೆಸ್ಸು ಸ್ವಲ್ಪ ಟ್ಯಾಂಗಿ, ಬಟ್ ಆ ಸ್ಪೈಸಿನೆಸ್ ಅಂತೂ ಸಕ್ಕತ್ತಾಗಿ ಹಾಕಿದ್ದಾರೆ. ಒಂದು ಅಥೆಂಟಿಕ್ ಟೇಸ್ಟ್ ನಿಮಗೆ ಗ್ಯಾರಂಟಿ ಸಿಗುತ್ತೆ ಇದರಲ್ಲಿ, ಸೂಪರ್ ಆಗಿದೆ ಟೇಸ್ಟ್. ಮತ್ತೆ ಬಿರಿಯಾನಿ ರೀಸೆ ಟ್ರೈ ಮಾಡಿಲ್ಲ ನೋಡಿ, ಡೈರೆಕ್ಟಾಗಿ ಅನ್ನಕ್ಕೆ ಹೋಗ್ಬಿಟ್ಟೆ ನಾನು. ಮೊಟ್ಟೆ ಕೊಟ್ಟಿದ್ದಾರೆ, ಮೊಟ್ಟೆ ತಗೊಂಡು ಈ ಅನ್ನ ಸಾಂಬಾರನ್ನು ತಿನ್ನೋದಕ್ಕೆ ಸೈಡ್ ಡಿಶ್ ಇದ್ರೆ ಅಂತೂ ಸಕ್ಕದಾಗಿರುತ್ತೆ. ಅಲ್ಟಿಮೇಟ್ ಊಟ, ಈ ಬೆಸ್ಟ್ ಮ್ಯಾಂಗ್ಳೂರು ಊಟ ತಿನ್ಬೇಕು ಅನ್ಸೋರಿ ಈ ಊಟ ನಾನು ಗ್ಯಾರಂಟಿ ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ಟ್ರೈ ಮಾಡಿ. ಅದರಲ್ಲೂ ಈ ಮ್ಯಾಂಗ್ಳೂರ್ ಸೀಪಲ್ ಸ್ಪೆಷಲ್ ಥಾಲಿ ಅಂತ ಇರುತ್ತೆ, ಮಸ್ಟ್ ಟ್ರೈ ಡಿಶ್ ಇದು, ಖಂಡಿತ ಟ್ರೈ ಮಾಡಿ. ಪ್ರೈಸ್ಗಂತೂ ಗ್ಯಾರಂಟಿ ವರ್ತ್ ಅಂತ ಹೇಳ್ತೀನಿ. ಈ ಕಬಾಬ್ ಅಂತೂ ಎರಡು ಪೀಸ್ ಪ್ರಾಮಿಸ್ ಆಗಲ್ಲ ಗೈಸ್, ಇನ್ನೂ ಬೇಕು ಇನ್ನೂ ಬೇಕಂತ ಅನ್ಸುತ್ತೆ, ಅಷ್ಟು ಟೆಂಪ್ಟಿಂಗ್ ಆಗಿದೆ. ಈಗ ಬಿರಿಯಾನಿ ರೈಸ್ ಕೊಟ್ಟಿದ್ದಾರೆ, ಬಾಸ್ಮತಿ ರೈಸಲ್ಲಿ ಮಾಡಿರೋ ಬಿರಿಯಾನಿ ರೈಸ್, ಇದಂತೂ ಸ್ವಲ್ಪ ಡ್ರೈ ಆಗಿದೆ. ತಿಂದು ನೋಡಿ ಹೇಗಿದೆ ಅಂತ ನೋಡೋಣ. ಫುಲ್ಲು ಗ್ರೈನ್ಸ್ ನೋಡಿ, ನಾನ್ ಸ್ಟಿಕ್ಕಿ ಬಾಸುಮತಿ ರೈಸು. ಚೆನ್ನಾಗಿದೆ, ಬಟ್ ಸ್ವಲ್ಪ ಡ್ರೈ. ಮೊಸರು ಬಜ್ಜಿ ಹಾಕ್ಕೊಂಡು ತಿಂದರೆ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ತುಂಬಾ ಡ್ರೈ ಫೀಲ್ ಇದೆ ಈ ಬಾಸುಮತಿ ರೈಸು.
ನಾರ್ಮಲ್ ಮೈಲ್ಡ್ ಲೆವೆಲ್ ಬಿರಿಯಾನಿ ಥರ ಇರುತ್ತೆ. ಓ ಬಿರಿಯಾನಿನೇ ಅಂತ ಅನಿಸ್ತಲ್ಲ ನಿಮಗೆ, ಒಂದು ವೆರೈಟಿ ರೈಸ್ ಥರ ಇರುತ್ತೆ ಇದು. ಬಟ್ ಸ್ವಲ್ಪ ಡ್ರೈನೆಸ್ ತುಂಬ ಇದೆ. ನೆಕ್ಸ್ಟು ರಸಮ್ ಕೊಟ್ಟಿದ್ದಾರೆ, ರಸಮು ಮಜ್ಜಿಗೆ. ನಾನು ಸ್ವಲ್ಪ ರಸಮ್ ಹಾಕ್ಕೊಂಡು ಮಾತ್ರ ಟ್ರೈ ಮಾಡ್ಕೋತೀನಿ. ಓಹ್, ಒಂದು ಹುಳಿ ರಸ, ಸಕ್ಕತ್ತಾಗಿದೆ. ಬಟ್ ಈ ರೈಸ್ ಜೊತೆ ಯಾವುದೇ ಹಾಕಿದ್ರು ಅಂತೂ ಬರೀ ರೈಸ್ ಮಾತ್ರ ಕಾಣಿಸ್ತಾ ಇದೆ. ಐ ಡೋಂಟ್ ನೋ ವೈ. ರೈಸ್ ಟೇಸ್ಟ್ ಅಂತೂ ಸುಮ್ಮನೆ ತುಂಬ ಚೆನ್ನಾಗಿದೆ. ಬಾಯ್ಲ್ಡ್ ರೈಸ್ ಯಾರ್ಯಾರು ತಿಂತೀರಂತ ನನಗೆ ಕಮೆಂಟ್ ಮಾಡಿ, ಇಷ್ಟ ಆಗಿರೋರು ಕಮೆಂಟ್ ಮಾಡಿ. ಐ ಆಮ್ ಸಾರಿ ನಾನೇನೋ ತಪ್ಪು ಹೇಳಿದ್ರೆ, ಬಿಕಾಸ್ ನನಗಂತೂ ಅಷ್ಟು ಸೆಟ್ ಆಗೋಲ್ಲ ಬಾಯ್ಲ್ಡ್ ರೈಸ್. ನಮ್ಮ ಬ್ಯಾಂಗ್ಳೂರಿಯನ್ಸ್ಗೆ ನಾರ್ಮಲ್ ರೈಸೇ ತಿಂತಾರೆ. ಇಷ್ಟಿಗೆ ನನ್ನ ಹೊಟ್ಟೆ ತುಂಬೋಯ್ತು ಗೈಸ್, ರಿಯಲಿ. ಇದಾದಮೇಲೆ ರೈಸ್ಗಂತೂ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಕ್ವಾಂಟಿಟಿ. ಬಟ್ ಇಷ್ಟಕ್ಕೆ ನನಗೆ ಫುಲ್ ಆಗಿದೆ. ಮಜ್ಜಿಗೆ ನಾರ್ಮಲ್ ಮಜ್ಜಿಗೆ ಯಾವ ಥರ ಇರುತ್ತೆ ಆ ಥರ ಟೇಸ್ಟಲ್ಲಿ ಚೆನ್ನಾಗಿದೆ, ಸೂಪರ್. ಈ ತಾಲಿಗಂತೂ ರೇಟಿಂಗ್ ನಾನು 5/4 ಕೊಡ್ತೀನಿ. ಟೇಸ್ಟ್ ಅಂತೂ ಸೂಪರ್. ಯಾರೂ ಇದ್ರಿಗೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ತೊಗೊಂಡು ಟ್ರೈ ಮಾಡಿ. ಈ ಫಿಶ್ ಕಬಾಬ್ ಅಂತೂ ಸಿಕ್ಕಿದ್ರೆ ಸಪ್ರೇಟಾಗಿ ಒಂದು ಪ್ಲೇಟ್ ಮಾತ್ರ ತೊಗೊಂಡು ಆರ್ಡರ್ ಮಾಡಿ ತಿನ್ನಿ, ಸೂಪರಾಗಿರುತ್ತೆ. ನೀರು ದೋಸೆ ಅಲ್ಟಿಮೇಟು, ಚಿಕನ್ ಸುಕ್ಕ ಅಲ್ಟಿಮೇಟು. ಈ ಸೀಗಡಿ ಚಟ್ನಿ ಪುಡಿ ಕೊಟ್ಟಿರೋ ನಾನು ತಿಂದಿಲ್ಲ. ನನಗಂತೂ ಓಪನ್ ಮಾಡಬೇಕಾದ್ರೆ ಸ್ವಲ್ಪ ಸ್ಮೆಲ್ ಒಂಥರ ಆರ್ಡ್ ಆಗಿಬಿಟ್ಟಿತ್ತು, ಸೊ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡಿಲ್ಲ. ಓವರ್ಆಲ್ ಸೂಪರ್ ಎಕ್ಸ್ಪೀರಿಯೆನ್ಸ್ ಅಂತೂ, ಗ್ಯಾರಂಟಿ ಚೆನ್ನಾಗಿತ್ತು. ಖಂಡಿತ ತೊಗೊಂಡು ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಿ ಹ್ಯಾಪಿ ಆ್ಯಂಡ್ ಮೇಕ್ ಅದರ್ಸ್ ಹ್ಯಾಪಿ. ಆಲ್ ಮೀಟ್ ಯು ನೆಕ್ಸ್ಟ್ ಇನ್ ಅ ಗ್ರೇಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಫ್ರಮ್ ಶಬರೀಶ್ ಅಂಡ್ ಯು ಆರ್ ವಾಚಿಂಗ್ ಎಸ್ಪಿ ಸೈಡ್. ಸ್ಟೇ ಹೋಮ್, ಸ್ಟೇ ಸೇಫ್. ಬೈ.